ಎಲ್ರಿಗೂ ನಮಸ್ಕಾರ ಆಚಾರ್ ಮನೆ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಕಡಲೆ ಕಡಲೆಬೇಳೆ ವಡೆ ಅಥವಾ ಚಟಾಂಬಡೆ ಅಂತ ಏನು ಕರಿತೀವಲ್ಲ ಅದನ್ನು ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ಸಂಜೆ ಟೀ ಜೊತೆಗೆ ಈ ರೀತಿ ಒಂದು ವಡೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರ್ತದೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೇನೆ ಈ ಕಡಲೆಬೇಳೆನ ಒಂದು ಬೌಲಿಗೆ ಸೇರಿಸ್ಕೊಂಬಿಟ್ಟು ಈ ಬೇಳೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ಕಡಲೆಬೇಳೆಯನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಈ ರೀತಿ ವಾಶ್ ಮಾಡ್ಕೊಂಡಾದ ಮೇಲೆ ಅದಕ್ಕೆ ಪುನಃ ನೀರನ್ನು ಸೇರಿಸ್ಬಿಟ್ಟು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ನೋಡಿ ಇವಾಗ ಕಡಲೆಬೇಳೆ ಚೆನ್ನಾಗಿ ನೆನೆದಿದೆ ಇವಾಗ ಇದನ್ನು ನೀರೆಲ್ಲ ಬಸದ್ಬಿಟ್ಟು ಇದರಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಬೇಳೆಯನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೇನೆ ಉಳಿದದನ್ನು ರುಬ್ಕೋಬೇಕು ಮೊದಲಿಗೆ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೇನೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಸಣ್ಣ ಚಕ್ಕೆ ಒಂದು ಆಗುವಷ್ಟು ಶುಂಠಿ ಸೇರಿಸ್ಕೊಳ್ಳಿ ಹಾಗೂ ಒಂದು ಮೂರು ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಈ ರೀತಿ ತರತರಿಯಾಗಿ ರುಬ್ಕೋಬೇಕು ಖಾರ ನೋಡಿಬಿಟ್ಟು ಹಸಿಮೆಣಸನ್ನು ಸೇರಿಸ್ಕೊಳ್ಳಿ ಇವಾಗ ನಾವು ನೀರು ಬಸ್ದಿಟ್ಕೊಂಡಿರುವಂತಹ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸಿ ಆನ್ ಆಫ್ ಮಾಡಿಬಿಟ್ಟು ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕು ನೀರು ಸೇರಿಸ್ಕೋಬೇಡಿ ಈ ರುಬ್ಬಿರುವಂತಹ ಮಿಶ್ರಣನ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿರುವಂತಹ ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೇನೆ ಕಟ್ ಮಾಡಿಟ್ಕೊಂಡಿರುವಂತಹ ಪುದೀನ ಸೇರಿಸ್ಕೊಳ್ತಾ ಇದ್ದೇನೆ ಟೇಸ್ಟು ಹಾಗೂ ಫ್ಲೇವರ್ ಎರಡೂ ಚೆನ್ನಾಗಿರ್ತದೆ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಒಣಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೂ ಸಣ್ಣದಾಗಿ ಕಟ್ ಮಾಡಿರುವಂಥ ಕರ್ಬೇವಿನ ಸೊಪ್ಪು ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ಳಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನೀರು ಸೇರಿಸ್ದೇನೆ ಇದನ್ನು ಕಲಿಸ್ಕೋಬೇಕು ಈ ರೀತಿ ಕೈಯಲ್ಲೇ ಚೆನ್ನಾಗಿ ಕ್ಯ್ಬಿಟ್ಟು ಕಲಿಸ್ಕೊಳ್ಳಿ ನಾವಿದಕ್ಕೆ ಒಂದು ಮೂರು ಸ್ಪೂನ್ ಕಡಲೆ ಬೇಳೆಯನ್ನು ಇಡೀ ಇಡಿಯಾಗಿ ಸೇರಿಸೋದ್ರಿಂದ ಅದು ಕ್ರಿಸ್ಪಿನೂ ಆಗಿರುತ್ತೆ ಮದ್ದು ತಿನ್ನುವಾಗ ತುಂಬ ಟೇಸ್ಟು ಕೊಡುತ್ತೆ ನೋಡಿ ಇವಾಗ ಕಲಸಿರುವಂಥ ಮಿಶ್ರಣನ ಸ್ವಲ್ಪನೇ ತೊಗೊಂಬಿಟ್ಟು ಈ ರೀತಿ ಉಂಡೆ ಮಾಡಿಕೊಳ್ಳಿ ನಂತರ ಈ ರೀತಿ ಕೈ ಮೇಲೆ ಇಟ್ಬಿಟ್ಟು ಜಸ್ಟ್ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು ನೋಡಿ ವಡೆ ರೆಡಿ ಆಯಿತು ಇವಾಗ ನೀವು ಅದರ ಅಂಚುಗಳನ್ನು ಈ ರೀತಿ ಸರಿ ಮಾಡ್ಕೋಬೋದು ನೋಡಿ ಎಷ್ಟು ಈಸಿಯಾಗಿ ವಡೆ ಮಾಡ್ಕೊಬೋದಲ್ವ ನೀವು ಇನ್ನೂ ಈಸಿಯಾಗಿ ಮಾಡ್ಕೋಬೇಕು ಅಂತಂದರೆ ಮೊದಲಿಗೆ ಎಲ್ಲ ಉಂಡೆ ಕಟ್ಟಿಟ್ಕೊಳ್ಳಿ ನಂತರ ಒಂದೊಂದೇ ಉಂಡೆಯನ್ನು ತೊಗೊಂಬಿಟ್ಟು ಈ ರೀತಿ ಕೈಯಲ್ಲಿ ಒಂದು ಜಸ್ಟ್ ಪ್ರೆಸ್ ಮಾಡಿಬಿಟ್ರೆ ನೋಡಿ ಈಸಿಯಾಗಿ ಬಟಾಪಟ ಮಾಡಿಬಿಟ್ಟು ಅದನ್ನು ಕಾದ ಎಣ್ಣೆಯಲ್ಲಿ ಬಿಟ್ಬಿಟ್ಟು ಕರಿಬೋದು ನಿಮಗೆ ಹೇಗೆ ಅನುಕೂಲ ಆಗ್ತದೋ ಹಾಗೆ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಎಲ್ಲ ವಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅದೇ ರೀತಿ ಎಣ್ಣೆಯೂ ಕೂಡ ಕಾಯಿಲಿಕ್ಕೆ ಇಟ್ಟಿದ್ದೆ ಇವಾಗ ಚೆನ್ನಾಗಿ ಕಾದ ಎಣ್ಣೆಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ವಡೆಯನ್ನು ಒಂದೊಂದಾಗಿ ಬಿಟ್ಕೋಬೇಕು ವಡೆಯೆಲ್ಲ ಬಿಟ್ಕೊಂಡಾದಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಅದನ್ನು ನಿಧಾನವಾಗಿ ಟರ್ನ್ ಮಾಡ್ಕೊಳ್ತಾ ಮೀಡಿಯಂ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಉರಿ ತುಂಬ ಜಾಸ್ತಿ ಆದರೆ ಹೊರಗಡೆ ಭಾಗ ಅಷ್ಟೇ ಸೀದೋಗಿಬಿಡತ್ತೆ ಒಳಗಡೆ ಬೇಯೋದಿಲ್ಲ ಹಾಗಾಗಿ ಮೀಡಿಯಂ ಉರಿಯಲ್ಲಿ ಇದನ್ನು ಚೆನ್ನಾಗಿ ಎರಡು ಕಡೆಯೂ ಹೊಂಬಣ್ಣ ಬರೋತನ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವು ಕಲರೆಲ್ಲ ಚೇಂಜ್ ಆಗಿ ಎರಡು ಕಡೆನೂ ಇದು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ವಾ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ ನಾನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ ಅದೇ ರೀತಿ ಇನ್ನೊಂದು ಬ್ಯಾಚನ್ನು ಕೂಡ ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ಬಿಟ್ಬಿಟ್ಟು ಈ ರೀತಿ ಉಲ್ಟಾ ಪಲ್ಟಾ ಮಾಡ್ತಾ ಮಧ್ಯಮ ಊರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ವಡೆನ ಬಿಟ್ಟ ತಕ್ಷಣ ಇದನ್ನು ಟರ್ನ್ ಮಾಡೋದಕ್ಕೆ ಹೋಗಬಾರ್ದು ಕಟ್ ಆಗ್ತದೆ ಸ್ವಲ್ಪ ಕಲರ್ ಚೇಂಜ್ ಮೇಲೆ ಅದನ್ನು ಈ ರೀತಿ ನಿಧಾನವಾಗಿ ಒಂದೊಂದಾಗಿ ಟರ್ನ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ನೋಡಿ ಎರಡು ಕಡೆಯೂ ಚೆನ್ನಾಗಿ ಕಲರ್ ಬಂದಿದೆ ಅದೇ ರೀತಿ ಚೆನ್ನಾಗಿ ಫ್ರೈ ಕೂಡ ಆಗಿದೆ ಇದು ಇಷ್ಟ ಆದರೆ ಸಾಕು ಇದನ್ನು ಕೂಡ ನಾವು ತೆಗೆದಿಟ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನು ಕೂಡ ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬೇಳೆ ಚಟಾಂಬಡೆ ಅಥವಾ ಮಸಾಲಾ ವಡೆ ಅಂತ ಕೂಡ ಕರೀತಾರೆ ಇದನ್ನು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರ್ತದೆ ನೀವು ಮನೆಯಲ್ಲಿ ಸಂಜೆ ಟೀ ಜೊತೆ ಅಥವಾ ಗೆಸ್ಟ್ಗಳು ಬಂದಾಗ ಇದನ್ನು ಟ್ರೈ ಮಾಡಿ ಟೀ ಜೊತೆಗಂತೂ ಇದು ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಹೊತ್ತು ಇಟ್ಟರೂ ಕೂಡ ಇದು ಸಾಫ್ಟ್ ಆಗೋದಿಲ್ಲ ಕ್ರಿಸ್ಪಿಯಾಗೇ ಇರ್ತದೆ ನೀವು ಖಂಡಿತ ಒಮ್ಮೆ ಇದನ್ನು ಟ್ರೈ ಮಾಡಿ ಇವತ್ತಿನ ಈ ಕಡಲೆಬೇಳೆ ವಡೆ ಅಥವಾ ಚಟಾಂಬಡೆ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿದ್ರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು ಮತ್ತಷ್ಟು ಟೇಸ್ಟಿಯಾದ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್